ಇವತ್ತು ನಿಮ್ಮೆಲ್ಲರೊಂದಿಗೆ ನನ್ನ ಅಮ್ಮ ಸಿಹಿ ಕಿಚಡಿ ಹೇಗೆ ಮಾಡ್ತಿದ್ರು ಅಂತ ಆ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಧನುರ್ಮಾಸದಲ್ಲಿ ಕಿಚಡಿ ಮಾಡಿ ಅದನ್ನು ಸೇವಿಸುವುದು ಜಾಸ್ತಿಯಾಗಿ ಮಾಡ್ತಾರೆ. ಧನುರ್ಮಾಸದಲ್ಲಿ ಕಿಚಡಿ ಮಾಡಿ ತಿನ್ನುವಂಥದ್ದು ರೂಢಿಯಾಗಿ ಬಂದಿದೆ. ಸೊ ನಾನು ನಿಮ್ಮೊಂದಿಗೆ ಜನವರಿ ತಿಂಗಳು ಮಕರ ಸಂಕ್ರಮಣವು ಹತ್ತಿರ ಬರ್ತಾ ಇದೆ. ಸೊ ಇದು ಸ್ಪೆಷಲ್ ಕಿಚಡಿ ನಮ್ಮ ಅಂಚಿಕಲೆ ಸ್ಟೈಲ್. ಹೌದು, ಜಿ ಎಸ್ ಬಿ ಶೈಲಿಯ ಕಿಚಡಿ. ಹೇಗೆ ಮಾಡುವುದಂತ ಮತ್ತು ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳುವ. ಸೊ ಇಲ್ಲಿ 1 ಕಪ್ ಮೂಂಗ್ ದಾಲ್, ಹೆಸರು ಬೇಳೆ 1 ಕಪ್, ಹೆಸರು ಬೇಳೆ 1/4 ಕಪ್, ವೈಟ್ ರೈಸ್ ಸೋನಾ ಮಸೂರಿ ತಗೊಂಡಿದ್ದೇನೆ ನಾನಿಲ್ಲಿ. ಹೌದು, ಬೆಳ್ತಿಗೆ ಅಕ್ಕಿ 1/4 ಕಪ್, 1/2 ಕೆಜಿಯಷ್ಟು ಬೆಲ್ಲ ಇದೆ, 1/12 ಏಲಕ್ಕಿ, ಅದನ್ನು ಮತ್ತೆ ನನಗೆ ಪೌಡರ್ ಮಾಡಲಿಕ್ಕಿದೆ, 1 ಇಡೀ ತೆಂಗಿನಕಾಯಿ, ದೊಡ್ಡ ತೆಂಗಿನಕಾಯಿ ಇಡೀ ತುರ್ಕೊಂಡು ತಗೊಂಡಿದ್ದೇನೆ, ಯಾಕಂದರೆ ಜಾಸ್ತಿ ತೆಂಗಿನಕಾಯಿ ಹಾಕಿದಷ್ಟು ಅದು ರುಚಿ ಜಾಸ್ತಿ ಬರ್ತದೆ. ಮತ್ತೆ ಇಲ್ಲಿ ಸ್ವಲ್ಪ ಕ್ಯಾಶ್ಯೂನಟ್ಸ್ ತಗೊಂಡಿದ್ದೇನೆ, ಅದನ್ನು ಗೇರು ಬೀಜ, ಅದನ್ನು ಘೀ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕಿದೆ ನನಗೆ. ಸೊ ಇಷ್ಟು ಸಾಮಗ್ರಿಗಳೊಂದಿಗೆ ನಾವು ಕಿಚಡಿ ರೆಸಿಪಿಯನ್ನು ಹೇಗೆ ಮಾಡುವುದಂತ ನೋಡುವ. ಫಸ್ಟಿಗೆ ಇದನ್ನು ಹೆಸರು ಬೇಳೆಯನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಅದು ಒಳ್ಳೆ ಅದರದೊಂದು ಫ್ರಾಗ್ರೆನ್ಸ್ ಬರ್ತದೆ ಅಷ್ಟರವರೆಗೆ, ಅದನ್ನು ಡ್ರೈ ರೋಸ್ಟ್ ಸುವಾಸನೆ ಬರ್ತದೆ, ಫ್ರಾಗ್ರೆನ್ಸ್ ಬರ್ತದೆ. ಸೊ ಅಷ್ಟರವರೆಗೆ ಅದನ್ನು ಡ್ರೈ ರೋಸ್ಟ್ ಮಾಡಿ ಅದರ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಇದನ್ನು ವಾಶ್ ಮಾಡಿ ಕುಕ್ಕರಲ್ಲಿ ವಿಸಿಲ್ ತೆಗೆಯೋದು. ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಏನು ತುಂಬಾ ಕಷ್ಟಪಡುವಂತ ವಿಧಿವಿಧಾನ ಏನು ಇಲ್ಲ. ಸೊ ಫಸ್ಟಿಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಚಲೋ, ಎಲ್ಲರ ಸೇರಿ ಫ್ರೈ ಮಾಡೋದು. ಅಟ್ ದ ಸೇಮ್ ಟೈಮ್, ಅದೇ ಟೈಮಲ್ಲಿ ನಾನು ಬೆಲ್ಲ ಪಾಕಕ್ಕಿಡ್ತೇನೆ. ಸೊ ಈ ಬೆಲ್ಲವನ್ನು 1/2 ಕೆಜಿ ಬೆಲ್ಲ ಇದೆ, ನಾನು ಒಂದು ಅಟ್ಲೀಸ್ಟ್ ಒಂದು 1/2 ಕಪ್ ನೀರು ಹಾಕಿ ಸ್ವಲ್ಪ ಪಾಕ ಮಾಡಲಿಕ್ಕೆ ಇರ್ತೇನೆ. ಓಕೆ, ಸೊ ನಾನೀಗ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ. ನೀವೆಲ್ಲರೂ ಅನ್ಕೋಬಹುದು ಕುಕ್ಕರ್ ಯಾಕೆ ಇಟ್ಟಿದ್ದಾರಂತ. ಆಕ್ಚುಲಿ ನನಗೆ ಆ ಬೇಳೆಯನ್ನು ಡ್ರೈ ರೋಸ್ಟ್ ಮಾಡಿದ್ಮೇಲೆ ಕುಕ್ಕರಲ್ಲೇ ಬೇಯಿಸ್ಲಿಕ್ಕೆ ಇರುವಂಥದ್ದು. ಸೊ ನಾನು ಕುಕ್ಕರಲ್ಲೇ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ, ನೀವು ಯಾವುದೇ ಪಾತ್ರೆಯಲ್ಲಿ ಮಾಡ್ಕೋಬಹುದು, ನಾನ್ ಸ್ಟಿಕ್ ಪಾತ್ರೆ ಇರಲಿ, ಕಡಾಯಿ ಇರಲಿ, ತವಾ, ಫ್ರೈ ಪ್ಯಾನ್, ನಿಮ್ಗೆ ಯಾವ್ದ್ರಲ್ಲಿ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ ನೀವು ಅದರಲ್ಲಿ ಫ್ರೈ ಮಾಡ್ಕೋಬಹುದು. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು 1/2 ಕೆಜಿ ಬೆಲ್ಲ, ಅದನ್ನು ಸ್ವಲ್ಪ ಗುದ್ಕೊಂಡಿದ್ದೇನೆ ಪಾಕ ಬೇಗ ಆಗಲಿ ಅಂತ. ಇದಕ್ಕೆ 1/2 ಕಪ್ 1/2 ಕಪ್ ಆದರೂ ನಾನೀಗ ಸ್ವಲ್ಪ 1/4 ಕಪ್ ಅಷ್ಟು ನೀರು ಹಾಕ್ಕೊಳ್ತೇನೆ. 1/4 ಕಪ್ ನೀರು ಇಟ್ಕೊಂಡಿದ್ದೇನೆ. ಇದನ್ನೀಗ ನಾನು ಗ್ಯಾಸ್ ಆನ್ ಮಾಡಿಟ್ಟಿದ್ದೇನೆ, ಬೆಲ್ಲ ಈಚೆ ಪಾಕ ಆಗಲಿ. ಅದೇ ಹೊತ್ತಿಗೆ ಈಚಿನಿಂದ ನನ್ನ ಮೂಂಗ ಹೆಸರು ಬೇಳೆ ಸಹ ರೋಸ್ಟ್ ಆಗ್ತಾ ಉಂಟು. ಅದರ ಪರಿಮಳ ಬರುವ ತನಕ ನಮಗೆ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ನಾನು 1/4 ಕಪ್ ನೀರು ಹಾಕಿದಷ್ಟೇ ನೋಡಿ, ಬೆಲ್ಲ ಪಾಕ ಆಗ್ತಾ ಇದೆ. ಅಗತ್ಯ ಬಿದ್ದರೆ ಮಾತ್ರ ನಾನು ಉಳಿದ 1/4 ಕಪ್ ನೀರು ಹಾಕ್ತೇನೆ, ಅದನ್ನು ಇಟ್ಕೊಂಡಿದ್ದೇನೆ ನಾನು. ಸಂಕ್ರಾಂತಿಯ ಸ್ಪೆಷಲ್ ಕಿಚಡಿ. ಇದು ಡ್ರೈ ರೋಸ್ಟ್ ಆಗಿದೆ, ಕಲರ್ಸ್ ಸ್ವಲ್ಪ ಬದಲಾಗ್ತದೆ, ಪರಿಮಳನೂ ಬರ್ತಾ ಇದೆ. ಸೊ ಎಟ್ ದಿಸ್ ಪಾಯಿಂಟ್ ನಾವು ಗ್ಯಾಸ್ ಫ್ಲೇಮ್ ಅನ್ನು ಬಂದ್ ಮಾಡಿದಿ, ಇದನ್ನು ಕಂಪ್ಲೀಟ್ಲಿ ಕೂಲ್ ಮಾಡಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ತೊಳೆದು, ಅಂದರೆ ಕ್ಲಿಯರ್ ಒಂದು 2-3 ಸರ್ತಿ ತೊಳೆದು ಅದರ ಮೇಲೆ ಅದನ್ನು ನಾವು ಪ್ರೆಷರ್ ಕುಕ್ ಮಾಡಬೇಕು ಆ ರೈಸ್ ಒಟ್ಟಿಗೆ. ಇಲ್ಲಿ ಬೆಲ್ಲ ಪಾಕ ಆಗ್ತಾ ಇದೆ, ಸಣ್ಣ ಸಣ್ಣ ಪೀಸಸ್ ಮಾಡಿದ್ರಿಂದ ಸ್ವಲ್ಪ ಬೇಗ ಆಗ್ತಾ ಇದೆ. ಹೆಸರು ಬೇಳೆ ತಣ್ಣಗಾಗಿದೆ, ನಾನು ಅಕ್ಕಿಯನ್ನು ತೆಗೆದಿಟ್ಟ 1/4 ಕಪ್ ಅಕ್ಕಿಯನ್ನು ಸಹ ಅದರೊಳಗೆ ಹಾಕ್ಕೊಂಡು ಒಟ್ಟಿಗೆ ಎರಡನ್ನು ವಾಶ್ ಮಾಡಿ ಅದರ ಮೇಲೆ ಅದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿಡ್ತೇನೆ.
ಸೊ ಇದನ್ನು ನಾನು ಒಂದು ನಾಲ್ಕೈದು ಸರ್ತಿ ವಾಶ್ ಮಾಡಿದ್ದೇನೆ ನೋಡಿ ಒಳ್ಳೆ ಈಗ ನೋಡ್ಬೋದು ಚೆನ್ನಾಗಿ ತೊಳೆದಿದ್ದೇನೆ ಒಂದು ನಾಲ್ಕೈದು ನೀರು ತೆಗೆದಿದ್ದೇನೆ ಸೊ ಈಗ ಎಂತ ಮಾಡಬೇಕಂದ್ರೆ ಇದು ಒಂದು ಕಪ್ ಮೂಂಗ್ ಹೆಸರು ಬೇಳೆಗೆ ಮುಕ್ಕಾಲು ಕಪ್ ಅಕ್ಕಿ ತಕೊಂಡಿದ್ರಿಂದ ಒಂದು ಮುಕ್ಕಾಲು ಕಪ್ ಆಗ್ತದೆ ಸೊ ನಾನು ಮೂರುವರೆ ಕಪ್ ನೀರು ಹಾಕಿ ಇದರಲ್ಲಿ ನಾನು ಯಾವ ಕಪ್ಪಲ್ಲಿ ನಾನು ಮೆಷರ್ಮೆಂಟಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಮೆಷರ್ ಮಾಡಿ ಇಲ್ಲಿ ಮೂರುವರೆ ಕಪ್ ನೀರು ತಗೊಂಡಿದ್ದೇನೆ ಅದನ್ನು ನಾನು ಕುಕ್ಕರಿಗೆ ಹಾಕಿಬಿಟ್ಟು ಕುಕ್ಕರನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ ಗ್ಯಾಸ್ ಆನ್ ಇದೆ ಬೆಲ್ಲದ ಪಾಕ ಆಲ್ಮೋಸ್ಟ್ ರೆಡಿ ಆಗ್ತಾ ಉಂಟು ಕುದಿ ಬರಲಿಕ್ಕೆ ಕಾಯ್ತಾ ಇದ್ದೇವೆ ಲೆಡ್ ಕ್ಲೋಸ್ ಮಾಡಿ ನಾನು ಒಂದು ಎರಡು ವಿಸಿಲ್ ಬರುವಷ್ಟು ಬೇಯಿಸ್ತೇನೆ ಅದನ್ನು ಎರಡರಿಂದ ಮೂರು ಅಷ್ಟರಲ್ಲಿ ಬೆಲ್ಲದ ಪಾಕ ರೆಡಿ ಆಗಿರಬಹುದು ಆಗ್ತಾ ಇದೆ ಕುದಿ ಬರಲಿಕ್ಕಿದೆ ಇದರಲ್ಲಿ ಬೆಲ್ಲದ ಪಾಕಕ್ಕೆ ಕುದಿ ಬರಬೇಕು ನೀವು ನೋಡಬಹುದು ಬೆಲ್ಲದ ಪಾಕದಲ್ಲಿ ಒಳ್ಳೆ ಕುದಿ ಬರ್ತಾ ಇದೆ ಈ ಹೊತ್ತಿಗೆ ಕಾಯಿತುರಿ ನಾವು ತೆಗೆದಿಟ್ಟ ಕಾಯಿತುರಿಯನ್ನು ನಾನು ಹಾಕಿಕೊಳ್ತಾ ಇದ್ದೇನೆ ಒಂದು ದೊಡ್ಡ ತೆಂಗಿನಕಾಯಿಯನ್ನು ತಕೊಂಡಿದ್ದೇನೆ ತೆಂಗಿನಕಾಯಿ ತುಪ್ಪ ಬೆಲ್ಲ ಎಲ್ಲವೂ ಜಾಸ್ತಿ ತುಂಬಾ ರುಚಿಯಾದ ಕಿಚಡಿ ತಯಾರಾಗುತ್ತೆ ನಾನು ತೆಗೆದಿಟ್ಟ 12 ಏಲಕ್ಕಿಯನ್ನು ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೇನೆ ಇಲ್ಲದಿದ್ದರೆ ಅದು ಪೌಡರ್ ಮಾಡಲಿಕ್ಕೆ ಬರುವುದಿಲ್ಲ ಸ್ವಲ್ಪ ಸಕ್ಕರೆ ಹಾಕಿ ಅದರೊಟ್ಟಿಗೆ ಗ್ರೈಂಡ್ ಮಾಡಿ ಸಣ್ಣ ಜಾರಲ್ಲಿ ಪೌಡರ್ ಬರುತ್ತೆ ನಿಮಗೆ ಬೇಕಿದ್ರೆ ನೀವು ಅದನ್ನು ಆರಿಸ್ಕೊಳ್ಬಹುದು ಅಂದರೆ ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬಹುದು ಬಟ್ ಸ್ವಲ್ಪ ಅಂದರೆ ಔಟರ್ ಸ್ಕಿನ್ ನೋಡಿ ಹೀಗೆ ಸಿಗುತ್ತೆ ನಾನು ಅದನ್ನು ಆಸ್ ಇಟ್ ಈಸ್ ಹಾಕ್ತಾ ಇದ್ದೇನೆ ನಿಮಗೆ ಬೇಕಿದ್ರೆ ನೀವು ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ಹೋಲ್ಸ್ ಇರೋ ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡ್ಕೋಬಹುದು ಹೀಗೂ ಹಾಕ್ಬೋದು ಒಳ್ಳೆ ಫ್ಲೇವರ್ಫುಲ್ ಆಗಿ ಬರುತ್ತೆ ಕಾರ್ಡಮಮ್ ಹೆಲ್ತಿಗೂ ತುಂಬ ಒಳ್ಳೆಯದೆ ಸೊ ಈಗ ನನ್ನ ಬೆಲ್ಲ ಪಾಕವು ತಯಾರಾಗಿದೆ ಸೊ ಈ ನೋಡಿ ಇಲ್ಲಿ ತಯಾರಾಗಿದೆ ಸೊ ಇದಕ್ಕೆ ನಾನು ಈ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಅದನ್ನು ಮಿಕ್ಸ್ ಕೊಟ್ಟೆ ಈಗ ಈ ಹೆಸರು ಬೇಳೆ ಮತ್ತೆ ಅಕ್ಕಿ ಬೇಯುವಷ್ಟು ಅದರ ಮೇಲೆ ಅದರದ್ದು ಪ್ರೆಷರ್ ಇಳಿಯುವ ತನಕ ಕಾದು ಅದನ್ನು ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿ ಮಿಕ್ಸ್ ಮಾಡುವಂಥದ್ದು ಅದೇ ಹೊತ್ತಿಗೆ ನಾನೀಗ ಸ್ವಲ್ಪ ಗೋಡಂಬಿ ಬೀಜ ತೆಗೆದಿಟ್ಟಿದ್ದೇನಲ್ವಾ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋತೇನೆ ಮತ್ತೆ ಅದೇ ತುಪ್ಪ ನನಗೆ ಈ ಕಿಚಡಿಗೆ ಹಾಕ್ಲಿಕ್ಕಾಗತ್ತೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡೆ ಅದರಲ್ಲಿ ತೆಗೆದಿಟ್ಟ ಗೋಡಂಬಿ ಬೀಜನ ನಾನು ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮನೆಯಲ್ಲಿ ಮಾಡಿದ ತುಪ್ಪದ ಸುವಾಸನೆ ಆಹಾ ಎಷ್ಟು ಒಳ್ಳೆಯದು ಬರ್ತಾ ಉಂಟು ಮನೆಯಲ್ಲಿ ಮಾಡಿದ ಬೆಣ್ಣೆ ಮನೆಯಲ್ಲಿ ಮಾಡಿದ ತುಪ್ಪ ಹಾಗಾಗಿ ನಾನು ಜಾಸ್ತಿಯಾಗಿ ಏನೇ ಮಾಡೋದಿದ್ರು ತುಪ್ಪ ಹಾಕೋದು ಜಾಸ್ತಿ ಬಿಕಾಸ್ ನನ್ನ ಹತ್ರ ಜಾಸ್ತಿನೇ ಇರುತ್ತೆ ತುಪ್ಪ ಬೆಣ್ಣೆ ತುಪ್ಪ ಬಿಸಿಯಾಗಿದೆ ಸೊ ನಾನು ಈ ತುಪ್ಪಕ್ಕೆ ಇಡೀ ಗೋಡಂಬಿ ಇತ್ತದು ಅದನ್ನು ಎರಡು ಬೇರೆ ಮಾಡಿಕೊಂಡೆ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಇಲ್ಲಿ ಕುಕ್ಕರು ವಿಸಿಲ್ ಬರಲಿಕ್ಕೆ ರೆಡಿ ಆಗ್ತಾ ಇದೆ ಗೋಡಂಬಿ ಫ್ರೈ ಆಗಿದೆ ನೋಡಿ ಗೋಡಂಬಿ ಫ್ರೈ ಆಗಿದೆ ಸೊ ನಾನು ತೆಗಿತಾ ಇದ್ದೇನೆ ಈ ತುಪ್ಪನ ನಾನು ಕಿಚಡಿಗೆ ಹಾಕ್ಕೊಳ್ತೀನಿ
ಫ್ರೈ ಆಗಿದೆ ತೆಗೆದಿದ್ದೇನೆ ಈ ತುಪ್ಪನ ನಾನು ಮತ್ತೆ ಈ ಹೆಸರು ಬೇಳೆ ಮತ್ತೆ ಅನ್ನ ಮಿಕ್ಸ್ ಮಾಡೋತ್ತಿಗೆ ಹಾಕೊಳ್ಳುತ್ತೀನಿ ಎರಡು ವಿಸಿಲ್ ಹೊಡೆದಿದೆ ಮೂರನೇ ವಿಸಿಲ್ ಬರೋದಕ್ಕಿಂತ ಮುಂಚೆ ಈಗ ಬರಲಿಕ್ಕಿದೆ ನಾನು ಗ್ಯಾಸ್ ಆನ್ ಮಾಡಿದೆ ಈಗ ಇದು ಪ್ರೆಶರ್ ಎಲ್ಲ ಹೋದ ಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಏನು ಮಾಡ್ಲಿಕ್ಕೆ ಇರೋದಂದ್ರೆ ಈ ಪ್ರೆಶರ್ ಎಲ್ಲ ಹೋದ ಮೇಲೆ ಈ ಬೆಲ್ಲದ ಪಾಕ ಮಾಡಿಟ್ಟಿರೋದಕ್ಕೆ ಈ ಮಿಶ್ರಣ ಇದನ್ನ ಹಾಕಿಬಿಟ್ಟು ಗೋಡಂಬಿ ಹಾಕಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿ ಪ್ರೆಶರ್ ಎಲ್ಲ ಹೋಗಿದೆ ಸೋ ಈಗ ಓಪನ್ ಮಾಡ್ತಾ ಇದೀನಿ ಒಳ್ಳೆ ಬೆಂದಿದೆ ಅನ್ನ ಹೆಸರು ಬೇಳೆ ಎರಡು ಬೆಂದಿದೆ ಈಗ ಏನು ಮಾಡ್ಲಿಕ್ಕೆ ಇರೋದಂತೆ ಈ ಬೆಲ್ಲದ ಪಾಕ ಮಾಡಿಟ್ಟಿರೋದಕ್ಕೆ ಇದನ್ನ ಹಾಕಬೇಕು ಈಗ ಈ ತುಪ್ಪನ್ನು ಹಾಕೊಳ್ತಾ ಇದ್ದೇನೆ ನಾನು ಗೇರು ಬೀಜ ಫ್ರೈ ಮಾಡ್ಕೊಳ್ಳಿಕ್ಕೆ ಇಟ್ಟಷ್ಟು ತುಪ್ಪ ಎಲ್ಲವನ್ನು ಹಾಕೊಳ್ತಾ ಇದ್ದೇನೆ ನಿಮಗೆ ಕಮ್ಮಿ ಹಾಕಬೇಕಂತ ಅನಿಸಿದ್ರೆ ನೀವು ಹಾಕೋಬಹುದು ನಾನು ಎಲ್ಲವನ್ನು ಹಾಕೊಂಡಿದ್ದೇನೆ ತುಪ್ಪ ಹೆಚ್ಚು ಹಾಕಿದಷ್ಟು ಟೇಸ್ಟ್ ಹೆಚ್ಚು ಪರಿಮಳನೂ ಹೆಚ್ಚು ಪರಿಮಳವೂ ಹೆಚ್ಚು ನಮಗೆ ಹಾಗೆ ಬೇಕು ಅದು ಎಂತ ಒಳ್ಳೆ ಸುವಾಸನೆ ಬರ್ತಾ ಉಂಟು ಈಗಲೇ ತಿನ್ನಬೇಕಂತ ಆಸೆ ಆಗ್ತಾ ಉಂಟು ಆದ್ರೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಅದನ್ನ ಗ್ಯಾಸ್ ಮೇಲೆ ಇಡಬೇಕು ಮಿಕ್ಸ್ ಆಗಿ ಬರಬೇಕಲ್ವಾ ಬೆಲ್ಲದ ಪಾಕದಲ್ಲಿ ಹೆಸರು ಬೇಳೆ ಅಕ್ಕಿ ಎಲ್ಲ ಬೇಕು ಒಂದು ಕುದಿ ಬರಬೇಕು ಅದರಲ್ಲಿ ನಮ್ಮ ಕಿಚಡಿ ಜಿಎಸ್ಬಿ ಶೈಲಿಯ ಕಿಚಡಿ ತಯಾರಾಗಿದೆ ಇದನ್ನು ನಾವು ಜಾಸ್ತಿಯಾಗಿ ಅಂದರೆ ಕೊಂಕಣಿ ಸಮುದಾಯದವರು ಕಿಚಡಿಯನ್ನು ಏನು ಮಾಡ್ತಾರೆ ಗೊತ್ತುಂಟ ಒಂದು ಬಟ್ಟಲಿಗೆ ತುಪ್ಪ ಸವರಿ ಅದರ ಮೇಲೆ ಈ ಕಿಚಡಿ ಮಾಡಿದ ಕಿಚಡಿಯನ್ನು ಹಾಕೊಳ್ತಾರೆ ಅದರ ಮೇಲೆ ಅದನ್ನು ಹೀಗೆ ಬಾಳೆಹಣ್ಣಿನಲ್ಲಿ ಡೆಕೋರೇಟ್ ಮಾಡ್ತಾರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ತುಕುಡಿ ಆಕಾರದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಬಾಳೆಹಣ್ಣು ಒಟ್ಟಿಗೆ ಸೇವಿಸ್ತಾರೆ ಸೊ ನಾನು ಅದನ್ನು ಹೀಗೆ ರೌಂಡ್ ರೌಂಡ್ ಸಣ್ಣ 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 ರೌಂಡ್ ರೌಂಡ್ ಪೀಸಸ್ ಮಾಡಿ ಇಟ್ಕೊಳ್ತಾರೆ ನೋಡುವಾಗಲೇ ತಿನ್ನುವಂತ ಮನಸ್ಸಾಗ್ತಾ ಉಂಟು ಆದ್ರೆ ಏನ್ ಮಾಡೋದು ಹೀಗೆ ಮಾಡಿಬಿಟ್ಟು ಹೀಗೆ ಕಿಚಡಿ ನಿಮಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಆಗಿದೆ ಅನ್ಸ್ಬೋದು ಬಟ್ ನಮಗೆ ಹೀಗೆ ಇಷ್ಟ ನಿಮಗೆ ಹೇಗೆ ಬೆಲ್ಲ ಸ್ವಲ್ಪ ಕಮ್ಮಿ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಬೆಲ್ಲ ಕಮ್ಮಿ ಮಾಡ್ಕೋಬಹುದು ಸೊ ಈಗ ನಾವು ಇದನ್ನು ಟೇಸ್ಟ್ ಮಾಡೋಣ ಆಹಾ ಎಂತ ಸೂಪರ್ ಟೇಸ್ಟ್ ಸೂಪರ್ ಆಗಿದೆ ಎಲ್ಲ ಈಗಲೇ ತಿಂದು ಬಿಡುವಂತ ಮನಸ್ಸಾಗ್ತಾ ಉಂಟು ಸೂಪರ್ ಟೇಸ್ಟ್ ನೀವು ಸಹ ಟ್ರೈ ಮಾಡಿ ಗ್ಯಾರಂಟಿ ಸೂಪರ್ ಟೇಸ್ಟ್ ಹಾಗೂ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್
ನನ್ನ ಅಜ್ಜಿ ಅಂದ್ರೆ ತಂದೆಯ ತಾಯಿಯಾಗ್ಲಿ ತಾಯಿಯ ತಾಯಿಯಾಗ್ಲಿ ಇಬ್ಬರು ಹೀಗೆ ಒಂದು ಬಟ್ಟಲಿಗೆ ತುಪ್ಪವನ್ನು ಸವರಿ ಅದನ್ನ ಮಾಡಿದ ಕಿಚಡಿಯನ್ನು ಅದಕ್ಕೆ ಟ್ರಾನ್ಸ್‌ಫರ್ ಮಾಡ್ತಿದ್ರು ಅದರ ಮೇಲೆ ಅದನ್ನು ತುಕಡಿ ಆಕಾರದಲ್ಲಿ ಅದು ಸ್ವಲ್ಪ ಸೆಟ್ ಆಗ್ತದೆ ಅಂದ್ರೆ ನಮಗೆ ಫಸ್ಟ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಇದ್ದಾಗೆ ಕಾಣ್ತದೆ ಬಟ್ ಅದು ಸೆಟ್ ಆಗ್ತದೆ ಸ್ವಲ್ಪ ತಣ್ಣಗಾದ ಹಾಗೆ ಮತ್ತೆ ಹೀಗೆ ಅದರ ಮೇಲೆ ಆ ತುಕಡಿಯ ಮೇಲೆ ಹೀಗೆ ಬಾಳೆಹಣ್ಣನ್ನ ಇಟ್ಕೊಂಡು ಅದರ ಮೇಲೆ ಅದನ್ನ ನಾವು ತಿನ್ನೋದಿತ್ತು ಹೀಗೆ ತುಕಡಿ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಆ ತುಕಡಿ ಆಕಾರ ಮಾಡಿದರ ಮೇಲೆ ಬಾಳೆಹಣ್ಣಿನ ತುಂಡನ್ನ ಇಟ್ಕೊಂಡು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಅನ್ನು ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳಿ ಎಲ್ಲ ನಾಚ್ಕೋತಾ ಇದ್ದಾಳೆ ಕಿಚಡಿ ಬೇಕಾ ಥ್ಯಾಂಕ್ ಯು